ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಹಣಕಾಸಿನ ಬಗ್ಗೆ ಕೆಲವು ಒಳ್ಳೆ ಸುದ್ದಿಗಳನ್ನ ಕೇಳುತ್ತಾರೆ, ಮನೆಯಲ್ಲಿ ಹೆಚ್ಚಿನ ಜವಾಬ್ದಾರಿಗಳನ್ನ ನಿಭಾಯಿಸುವಂತಾಗುತ್ತದೆ. ವೃಷಭ ರಾಶಿಯವರಿಂದು ತೆಗೆದುಕೊಂಡ ಯಾವುದೇ ಕಾರ್ಯದಲ್ಲಿ ಯಶಸ್ಸನ್ನ ಕಾಣುವಂತಹ ದಿನವಾಗಿದೆ. ಮಿಥುನ ರಾಶಿ, ಅನಗತ್ಯವಾಗಿ ಸಾರ್ವಜನಿಕ ಸ್ಥಳಗಳಿಗೆ ಹೋಗುವುದನ್ನು ತಪ್ಪಿಸಿ. ಕಟಕ ರಾಶಿ, ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಬಹಳ ಚೆನ್ನಾಗಿರುತ್ತದೆ, ಉತ್ತಮ ದಿನವಾಗಿದೆ. ಸಿಂಹ ರಾಶಿ, ನಿಮ್ಮ ವಿರೋಧಿಗಳು ನಿಮ್ಮನ್ನು ಅವಮಾನಿಸಲು ಪ್ರಯತ್ನ ಮಾಡಬಹುದು. ಕನ್ಯಾ ರಾಶಿ, ಹಣಕ್ಕೆ ಸಂಬಂಧಿಸಿದಂತೆ ಕೆಲವು ವಿಷಯಗಳಲ್ಲಿ ಕಡಿಮೆ ಒತ್ತಡ ಇರುತ್ತದೆ, ಮನೆಯಿಂದ ಕೆಲಸ ಮಾಡುವವರಿಗೆ ಇಂದು ಉತ್ತಮ ದಿನವಾಗಿದೆ. ತುಲಾರಾಶಿ, ಕೆಲವು ಕೆಲಸಗಳಲ್ಲಿ ಉತ್ತಮ ಲಾಭ ಸಿಗುವಂತಹ ದಿನವಾಗಿದೆ, ವ್ಯಾಪಾರದಲ್ಲಿ ಹೊಸ ಪಾಲುದಾರರು ಸೇರಿಸಿಕೊಳ್ಳುತ್ತಾರೆ. ವೃಶ್ಚಿಕ ರಾಶಿ, ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ಪ್ರವಾಸ ಮಾಡುತ್ತೀರಿ, ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ. ಧನುಸು ರಾಶಿ, ಜೀವನ ಸಂಗತಿಯೊಂದಿಗೆ ನೀವು ಜೀವನದ ಅತ್ಯುತ್ತಮ ಅನುಭವವನ್ನ ಪಡೆದುಕೊಳ್ಳುತ್ತೀರಿ. ಮಕರ ರಾಶಿ, ಕುಟುಂಬ ಸದಸ್ಯರಿಂದ ಸಂತೋಷ ಮತ್ತು ಬೆಂಬಲ ಸಿಗುತ್ತದೆ, ಆರೋಗ್ಯ ಉತ್ತಮವಾಗಿರುತ್ತದೆ. ಕುಂಭರಾಶಿ, ವ್ಯಾಪಾರಸ್ಥರು ಕಾನೂನು ತಂತ್ರಗಳಿಂದ ದೂರ ಇರೋದು ಬಹಳ ಉತ್ತಮ. ಇನ್ನು ಕೊನೆಯದಾಗಿ ಮೀನರಾಶಿ, ಮಕ್ಕಳ ಭವಿಷ್ಯದ ಬಗ್ಗೆ ತುಂಬಾ ಚಿಂತಿತರಾಗುತ್ತೀರಿ, ಮಾತಾ ಸರಸ್ವತಿಯನ್ನ ಆರಾಧಿಸಿಕೊಳ್ಳಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.